ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೂ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನೀವು ಯಾರನ್ನು ಇಷ್ಟಪಟ್ಟಿರ್ತೀರಾ ಅಥವಾ ಗಂಡ ಹೆಂಡತಿ ಜಗಳಾಗಿ ಹೆಂಡತಿ ನಿಮ್ಮಿಂದ ದೂರ ಹೋಗಿರ್ತಾಳೆ ಅಥವಾ ಗಂಡನೇ ದೂರ ಹೋಗಿರ್ತಾನೆ ಅಥವಾ ಯಾರಾದರೂ ಮನೆಯಲ್ಲಿ ನಿಮ್ಮ ಮಾತು ಕೇಳ್ತಾ ಇರಲ್ಲ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇರಲ್ಲ ಅಥವಾ ನಿಮ್ಮ ಸಂಬಂಧಿಕರು ನಿಮ್ಮ ಮಾತು ಕೇಳ್ತಾ ಇರಲ್ಲ, ಎಲ್ಲರೂ ನಿಮಗೆ ವಿರುದ್ಧವಾಗಿರ್ತಾರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನೀವು ಏನು ಮಾಡಬೇಕಂತ ನಿಮಗೆ ತೋಚಲ್ಲ. ಸೊ ಆವಾಗ ನೀವು ಏನು ಮಾಡಬೇಕು ಅಂತಂದರೆ, ನಾನು ಈಗ ಹೇಳಿಕೊಡುವಂತಹ ಈ ಒಂದು ಬಲಿಷ್ಠವಾದಂಥ ಈ ಒಂದು ವಶೀಕರಣದ ತಂತ್ರವನ್ನು ನೀವು ಮಾಡಬೇಕಾಗ್ತದೆ. ಹೌದು, ನಿಮಗೆ ಕಷ್ಟಗಳು ಬಂದಾಗ, ಆ ಸಮಸ್ಯೆ ಪರಿಹಾರ ಆಗಲ್ಲ ಅಂದಾಗ ನೀವು ನಾನು ಹೇಳಿಕೊಡುವಂತಹ ಈ ಒಂದು ವಶೀಕರಣದ ವಿಧಾನವನ್ನು ನೀವು ಮಾಡಿದ್ದಾದಲ್ಲಿ ಖಂಡಿತ ನೀವು ಇಷ್ಟಪಟ್ಟವರು ನಿಮ್ಮ ಜೊತೆ ಇರ್ತಾರೆ. ಗಂಡ ಹೆಂಡತಿ ದೂರ ಆಗಿದ್ದರೆ ಹತ್ತಿರ ಆಗ್ತೀರ ಅಂತಹ ಒಂದು ವಶೀಕರಣ ನಾನು ಇವತ್ತು ಹೇಳಿಕೊಡ್ತೀನಿ. ಇದು ತುಂಬ ಸುಲಭವಾದಂಥ ವಶೀಕರಣ ವಿಧಾನ. ಹೌದು, ಎರಡು ಲವಂಗವನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ನಾವು ಈ ಒಂದು ತಂತ್ರವನ್ನು ಮಾಡ್ಬೋದಂತ ತಿಳಿಸ್ಕೊಡ್ತೀನಿ. ನೋಡಿ ನೋಡಿ, ಈ ರೀತಿಯಾಗಿ ನೀವು ಎರಡು ಲವಂಗವನ್ನು ತೆಗೆದುಕೊಂಡು ಇಟ್ಕೊಳ್ಳಿ. ನಂತರ ನಾನು ಇಲ್ಲಿ ತೋರಿಸುವ ರೀತಿ ನೀವು ಒಂದು ನೀವು ಈ ಥರ ಒಂದು ಚಿಹ್ನೆಯನ್ನು ಹಾಕಿಕೊಳ್ಬೇಕಾಗ್ತದೆ. ಹೌದು, ಈ ರೀತಿಯಾಗಿ ನೀವು ಚಿಹ್ನೆಯನ್ನು ಹಾಕಿಕೊಂಡು ಸ್ವತ್ತಿಕ್ ಚಿಹ್ನೆಯನ್ನು ಹಾಕಿಕೊಂಡು ಅದರಲ್ಲಿ ಯಾರನ್ನು ಅಥವಾ ನೀವು ಗಂಡ ಹೆಂಡತಿ ಆಗಿದ್ದರೆ ಹೆಂಡತಿ ಹೆಸರು, ಗಂಡನ ಹೆಸರಾಗಿದ್ದರೆ ಗಂಡನ ಹೆಸರು ಹಾಕ್ಕೊಂಡು ಪಕ್ಕದಲ್ಲಿ ನಿಮ್ಮ ಹೆಸರನ್ನು ಹಾಕ್ಕೊಳ್ಳಿ. ನಂತರ ಇಲ್ಲಿ ವಶ್ಯಂ ಸ್ವಾಹ ಅಂತ ಬರ್ಕೊಳ್ಳಿ. ಈ ರೀತಿಯಾಗಿ ಬರೆದಿಟ್ಕೊಂಡು ನಂತರ ನೀವು ಈಗ ನಾನು ಡಿಸ್ಪ್ಲೇಯಲ್ಲಿ ತೋರಿಸುವಂಥ ಒಂದು ವಶೀಕರಣ ಮಂತ್ರವನ್ನು ಪಠಿಸುತ್ತಾ ಈ ಒಂದು ಲವಂಗವನ್ನು ನೀವು ಇದರ ಮೇಲೆ ಇಡಬೇಕಾಗ್ತದೆ. ಹೌದು, ನಿಮ್ಮ ಹೆಸರ ಮೇಲೆ ಮತ್ತು ಆ ಒಂದು ಯಾರನ್ನು ಇಷ್ಟಪಟ್ಟಿರ್ತೀರ ಅವರ ಹೆಸರ ಮೇಲೆ ಒಂದೊಂದು ಲವಂಗವನ್ನು ಇಡಬೇಕಾಗ್ತದೆ. ಈ ರೀತಿಯಾಗಿ ನೀವು ಇಟ್ಟ ನಂತರ ಏನು ಮಾಡಬೇಕಪ್ಪ ಅಂದರೆ, ನಾನು ಈಗ ಡಿಸ್ಪ್ಲೇಲಿ ತೋರಿಸುವಂಥ ಮಂತ್ರವನ್ನು ಪಠಿಸುತ್ತಾ ನೀವು ಕೇವಲ 18 ಬಾರಿ ಸಾಕು, 18 ಬಾರಿ ನೀವು ನಾನು ಹೇಳುವಂಥ ಮಂತ್ರವನ್ನು ಪಠಿಸುತ್ತಾ ಆ ಲವಂಗ ಮತ್ತು ಹೆಸರಿನ ಮೇಲೆ ಈ ರೀತಿಯಾಗಿ ಅರಿಶಿನವನ್ನು ಹಾಕಬೇಕಾಗ್ತದೆ. ಹೌದು, ಈ ರೀತಿಯಾಗಿ 3 ಬಾರಿ ಅರಿಶಿನವನ್ನು ಹಾಕಬೇಕಾಗ್ತದೆ. ನಂತರ 3 ಬಾರಿ ಕುಂಕುಮವನ್ನು ಹಾಕಬೇಕಾಗ್ತದೆ. ಹೌದು, ಈ ರೀತಿಯಾಗಿ 3 ಬಾರಿ ಅರಿಶಿನ ಮತ್ತು 3 ಬಾರಿ ಕುಂಕುಮವನ್ನು ಹಾಕಿ ನಂತರ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಇದನ್ನು ನೀವು ಇಟ್ಟುಕೊಂಡು ಒಂದು ದಿನ ರಾತ್ರಿ ಅಥವಾ ಒಂದು ರಾತ್ರಿ ಒಂದು ಹಗಲಿ ನಿಮ್ಮ ಜೊತೆ ಇಟ್ಕೊಳ್ಬೇಕಾಗ್ತದೆ. ಹೌದು, ನಿಮ್ಮ ಜೇಬಲ್ಲಿ ಇಟ್ಕೋಬೋದು ಅಥವಾ ನಿಮ್ಮ ಪರ್ಸ್ನಲ್ಲಿ ಕೂಡ ಇಟ್ಕೋಬೋದು. ಈ ರೀತಿಯಾಗಿ ಇದನ್ನು ನೀವು ಮಡಿಕೆ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಹೌದು, ಈ ರೀತಿಯಾಗಿ ಮಡಚಿ ಅದು ಲವಂಗ ಬೀಳದ ಹಾಗೆ, ಹೆಸರು ತಪ್ಪದ ಹಾಗೆ ಈ ರೀತಿಯಾಗಿ ನೀವು ಮಡಿಕೆ ಮಾಡಿ ನಿಮ್ಮ ಜೇಬಲ್ಲಾಗಲಿ ಅಥವಾ ನಿಮ್ಮ ಪರ್ಸಿನಲ್ಲಾಗಲಿ ಇಟ್ಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ಇಟ್ಟುಕೊಂಡು ನಂತರ ನೀವು ಇದನ್ನು ಒಂದು ಹಗಲಿ ಒಂದು ರಾತ್ರಿ ಕಳೆದ ನಂತರ ಇದನ್ನು ಹೋಗಿ ನೀವು ನದಿಯಲ್ಲಿ ಬಿಟ್ಟು ಬರಬೇಕು. ಹೌದು, ನೀವು ನದಿಯಲ್ಲಿ ಬಿಟ್ಟು ಬಂದರೆ ಅದು ತೇಲಿ ಹೋಗ್ತದೆ. ಆಗ ನೀವು ಅಂದುಕೊಂಡು ನೀವು ಇದನ್ನು ಬಿಟ್ಟ ನಂತರ ತಿರುಗಿ ನೋಡಿದ ಹಾಗೆ ಬರಬೇಕು. ಹೌದು, ನೀವು ನದಿಯಲ್ಲಿ ಬಿಟ್ಟ ತಕ್ಷಣ ವಾಪಸ್ ಅದನ್ನು ನೋಡಿದ ಹಾಗೆ ನೀವು ಬರಬೇಕು. ಈ ರೀತಿಯಾಗಿ ಬಂದರೆ ನಿಮಗೆ ಖಂಡಿತ ವಶೀಕರಣ ಆಗುತ್ತೆ. ಈ ರೀತಿಯಾಗಿ ಮಾಡಿ ನೋಡಿ, ಯಾರನ್ನು ಅಂದುಕೊಂಡಿರ್ತೀರ ಅವರು ನಿಮ್ಮ ವಶ ಆಗೋದು ಗ್ಯಾರಂಟಿ.